ಹಲೋ ಗೈಸ್, ಹೇಗಿದ್ದಾರೆ ಎಲ್ಲರೂ? ಹೇಗೆ ನೋಡ್ತೀರಾ ನಮ್ಮ ಚಾನಲ್ ಗೇಮಿಂಗ್ ಕರ್ನಾಟಕ. ಈಗ ನಾನು ನಿಮಗೆ ಡಿ ಪಿ ಐ ಹೇಗೆ ಹಾಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೆಟ್ಟಿಂಗ್ ಬಂದು ಸಿಸ್ಟಮ್ ಮ್ಯಾನೇಜ್ಮೆಂಟ್ ಕೊಡಬೇಕು. ಇಲ್ಲಿ ಡೆವಲಪರ್ ಆಪ್ಷನ್ಸ್ ಇದೆ ನೋಡಿ, ನೀವು ಕ್ಲಿಕ್ ಕೊಟ್ಟು ಇಲ್ಲಿ ಡಿ ಪಿ ಆನ್ ಮಾಡಬೇಕಿದೆ. ನಾ ಮೊದಲು ಡೆವಲಪರ್ ಆಪ್ಷನ್ಸ್ ಆನ್ ಮಾಡಬೇಕು. ಓಕೆ ಕೊಟ್ಟಾದ್ಮೇಲೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೋಗುತ್ತದೆ ನೋಡಿ. 340 ಇಲ್ಲಿ ನೋಡಿ, ಸ್ಮಾಲೆಸ್ಟ್ ಸ್ಪೀಡ್ ಅಂತ ಇದೆಯಲ್ಲ, ಇದು 340 ಡಿ ಪಿ. ಇದೇ ಡಿ ಪಿ ಹಾಕೋದು, ಇದೇ ಡಿ ಪಿ ಗಾಯ್ಸ್. ಇದು ನನ್ನ ಫೋನಲ್ಲಿ ಆನ್ ಆಗ್ತಿಲ್ಲ, ಇದನ್ನ ಆನ್ ಮಾಡಬೇಕು ಅಂದರೆ ನಾವು ಇಲ್ಲಿ ಪುನಃ ಬ್ಯಾಕ್ ಹೋಗಿ, ಇಲ್ಲಿ ಅದು ಆನಲ್ಲಿ ಇರಬೇಕು. ಅದು ಇಲ್ಲಿ ಬ್ಯಾಕ್ ಅಬೌಟ್ ಫೋನ್ ಇದೆಯಲ್ಲ, ಅಬೌಟ್ ಫೋನ್ಗೆ ಹೋಗ್ಬೇಕು. ಆಮೇಲೆ ಇಲ್ಲಿ ಗಾಯ್ಸ್ ಸಾಫ್ಟ್ವೇರ್ ವರ್ಷನ್ ಅಂತ ಇದೆಯಲ್ಲ, ಅಲ್ಲಿ 3-4 times ಕ್ಲಿಕ್ ಮಾಡಿ ಗಾಯ್ಸ್ ನೋಡಿ. ನೋ ನೀಡ್, ಯು ಆರ್ ಆಲ್ರೆಡಿ ಎ ಡೆವಲಪರ್. ಪುನಃ ಬ್ಯಾಕ್ ಬನ್ನಿ ಗಾಯ್ಸ್, ಪುನಃ ಬ್ಯಾಕ್ ಬಂದು ಅಲ್ಲಿಗೆ ಹೋಗಿ ಗಾಯ್ಸ್, ಅಲ್ಲಿಗೆ ಪುನಃ ನೋಡಿ ಗಾಯ್ಸ್, ಬಂದಿದ್ರೆ ಬಂದಿದ್ರೆ ಇಲ್ಲಾಂದ್ರೆ ಹೇಳೋದಿಲ್ಲ. ಆ ಥರ ಬಂದಿಲ್ಲ ಅಂದರೆ ಪುನಃ ಇನ್ನೊಂದ್ಸಲ ಮಾಡ್ಬೇಕು ನೋಡಿ ಗಾಯ್ಸ್. ಅದು ಪುನಃ ಬಂತು ಇವಾಗ, ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡಿ ಪಿ ಹಾಕೊಂಡು ಚೇಂಜ್ ಮಾಡ್ಕೊಳ್ಳೋದು ಗಾಯ್ಸ್ ಅಷ್ಟೇ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್. ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗಾಯ್ಸ್.